ಆತ್ಮೀಯ ಸಹೋದರ ಮತ್ತು ಸಹೋದರರೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ಒಂದಿಸ್ತಾ ಈ ಒಂದು ಕ್ರಿಸ್ತನ ಜೀವಿತ ಕುರಿತಾದಂತಹ ಒಂದು ಪಾಠಕ್ಕೆ ಸ್ವಾಗತ ಕೋರುವಂತದಾಗಿದ್ದೀನಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಈ ದಿನ ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತು ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡ್ಬೇಕ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಹೆಸರು ಹೇಳುವಂತ ಸೋದರ ಸಹೋದರಿಯರು ಓದ್ಬೇಕಾ ಕೇಳ್ಕೊಳ್ತೇನೆ ಆತ್ಮೀಯರೇ ಸತ್ಯ ವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು ಅನ್ನೋ ಒಂದು ಪಾಯಿಂಟ್ ಆಧಾರವಾಗಿ ರೀಪ್ರಿಂಟ್ ಪುಟ ಸಂಖ್ಯೆ ಮೂರು ಸಾವಿರದ ಮುನ್ನೂರಿನಲ್ಲಿ ಬರ್ತಿರೋ ಒಂದು ಸಂಗತಿನ ಈ ದಿನ ನಾವೆಲ್ಲರೂ ಕೂಡ ಧ್ಯಾನ ಮಾಡುವಂತವರಾಗಿರೋಣ ಸತ್ಯ ವಾಕ್ಯವನ್ನು ಸರಿಯಾಗಿ ವಿಂಗಡಿಸುವ ಒಂದು ಚಾಪ್ಟರ್ ನಲ್ಲಿ ಈ ದಿನ ನಾವು ನೋಡೋಂತವರಾಗಿರೋಣ ಆತ್ಮೀಯರೇ ಆ ಯಾರುತ್ತೀರಾ ಮೊದಲನೇ ಪ್ಯಾರಾನ ಪೇಜ್ ನಂಬರ್ ನೂರ ಮೂವತ್ತು ಲಾಸ್ಟ್ ಪ್ಯಾರ ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು ಯಹೋದ್ಯರು ಸಭಾ ಮಂದಿರದಲ್ಲಿ ಶಾಸ್ತ್ರ ವಚನಗಳನ್ನು ಓದಲು ಕೆಲವು ಕ್ರಮಗಳನ್ನು ಇಟ್ಟುಕೊಂಡಿದ್ದರು ಇದರ ಪ್ರಕಾರ ಯಶಾಯನ ಗ್ರಂಥವು ಈ ಸಂದರ್ಭಕ್ಕೆ ಸೂಕ್ತವಾದದ್ದಾಗಿತ್ತು ಕರ್ತನು ಈಗ ನಾವು ಕರೆಯುವ ಯಶಾಯನ ಗ್ರಂಥದ ಅರವತ್ತೊಂದನೇ ಅಧ್ಯಯನದ ಕಡೆಗೆ ತಿರುಗಿಸಿಕೊಂಡು ಒಂದನೇ ವಚನ ಹಾಗೂ ಎರಡನೇ ವಚನದ ಕೆಲವು ಭಾಗವನ್ನು ಓದಿ ಅನಂತರ ಆ ಗ್ರಂಥವನ್ನು ಮುಚ್ಚಿಟ್ಟು ಕುಳಿತುಕೊಂಡು ಓದಲಾದ ಈ ವಾಕ್ಯದ ಭಾಗದ ಮೇಲೆ ಕೆಲವು ವ್ಯಾಖ್ಯಾನ ಮಾಡಿದನು ನಮ್ಮ ಕರ್ತನು ವಿವೋಚ ವಿವೇಚನಾ ಪೂರ್ವಕವಾಗಿ ಅದನ್ನು ಓದಿದನೆಂದು ಅಥವಾ ಅಪೋಸ್ತಲನ್ನು ವ್ಯಕ್ತಪಡಿಸಿರುವಂತೆ ಆತನು ಸತ್ಯ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಓದಿದ್ದನೆಂದು ನಮಗೆ ಕಂಡುಬರುತ್ತದೆ ಆತನು ಆ ಸಮಯಕ್ಕೆ ಸೂಕ್ತವಾದ ಭಾಗವನ್ನು ಓದಿದ್ದನು ಆದರೆ ದೇವರ ಮುಯಿ ತೀರಿಸುವ ದಿನದ ವಿಷಯವಾಗಿ ಓದಲಿಲ್ಲ ಆತನು ಮಾಡಿದ ಬೋಧನೆಯು ಜನರನ್ನು ಪರೀಕ್ಷಿಸುವುದಕ್ಕಾಗಿತ್ತು ಅಂದರೆ ಆತನ ಸಂದೇಶವನ್ನು ಅವರು ಅಂಗೀಕರಿಸಿದ್ದೇ ಆದರೆ ದೇವರ ಮುಯಿ ತೀರಿಸುವ ದಿನದ ವಿಷಯವು ಅವಶ್ಯವಿರಲಿಲ್ಲ ಅದನ್ನು ಅಂಗೀಕರಿಸಲಿಲ್ಲವಾದಲ್ಲಿ ದೇವರ ಮುಯಿ ತೀರಿಸುವ ದಿನವೂ ಅವರನ್ನು ಹಿಂಬಾಲಿಸುವುದು ಅದರಂತೆ ಆತನು ತಿರಸ್ಕರಿಸಲ್ಪಟ್ಟಾಗ ಅದು ಆ ಜನಾಂಗವನ್ನು ಹಿಂಬಾಲಿಸಿಕೊಂಡು ಬಂದಿತು ಇದರ ವಿಷಯವಾಗಿ ಕರ್ತನ ಜನರಿಗೆ ಒಂದು ಪಾಠವಿರುವುದು ಅದೇನೆಂದರೆ ನಾವು ಕರ್ತನ ಮಾತುಗಳನ್ನು ಅಧ್ಯಾಯವಾದ ಮೇಲೆ ಅಧ್ಯಾಯದಂತೆ ಸಾಂಪ್ರದಾಯಿಕವಾಗಿ ಓದುವುದಕ್ಕಿಂತಲೂ ಒಂದು ವಚನವನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಳ್ಳುವುದು ಉತ್ತಮ ಥ್ಯಾಂಕ್ ಯು ಸಿಸ್ಟರ್ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಾವು ನೋಡಿರೋ ಪ್ರಕಾರ ರೀಪ್ರಿಂಟ್ ಪುಟ ಸಂಖ್ಯೆ ಮೂರ್ ಸಾವಿರದ ಮುನ್ನೂರ ನಲ್ಲಿ ತಿಳಿಸಿರುವ ಒಂದು ಸಂಗತಿ ಏನಂತಂದ್ರೆ ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು ಯಹೋದಿಯರು ಸಭಾ ಮಂದಿರದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಶಾಸ್ತ್ರಿಗಳು ಇದ್ದಂತ ಶಾಸ್ತ್ರಿಗಳೆಲ್ಲರೂ ಇದ್ದಾರೆ ಆ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತರಿಗೂನು ಕೂಡ ಒಂದು ಅವಕಾಶ ಸಿಗುತ್ತೆ ಯಾವ ರೀತಿ ಅಂತಂದ್ರೆ ಸಬ್ಜೆಕ್ಟ್ ಮಾತಾಡೋ ಒಂದು ಅವಕಾಶ ಏನಕ್ಕೆ ಅಂತಂದ್ರೆ ನಾವು ಮೊದಲ ಪಾಯಿಂಟ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಲೂಕ ನಾಲ್ಕನೇ ದೇಹದಲ್ಲೆಲ್ಲ ನಾವು ಓದ್ಕೊಂಡು ಬಂದಿದೀವಿ ಅದ್ರಲ್ಲಿ ಯೂದಾಯಿಕೆ ಯೇಸು ಸ್ವಾಮಿ ವಿಸಿಟ್ ಮಾಡ್ದಾಗ್ಲೆಲ್ಲೂ ಅಲ್ಲೆಲ್ಲ ಅವಕಾಶ ಕೊಡ್ತಾ ಇದ್ರು ಯೇಸು ಸ್ವಾಮಿಗೆ ಸಭಾ ಮಂದಿರದಲ್ಲಿ ಒಂದು ಪಾಠ ತಗೊಳ್ಳೋದಿಕ್ಕೆ ಆ ಒಂದು ವೇದವಾಕ್ಯಗಳ ಬಗ್ಗೆ ಸಾರಾಂಶವಾಗಿ ಸಂಭ್ರ ಸಂಪೂರ್ಣವಾದಂತ ಒಂದು ಮಾಹಿತಿನ ತಿಳಿಸ್ಕೊಡುವಂತ ಒಂದು ಅವಕಾಶ ಯೇಸು ಸ್ವಾಮಿಗೆ ಎಲ್ಲಿರುವಂತರೆಲ್ಲರೂ ಕೂಡ ಒದಗಿಸ್ತಾ ಇದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಯೇಸು ಸ್ವಾಮಿ ಒಂದು ಜ್ಞಾನವಾಗಿ ನಡ್ಕೋತಾ ಇದ್ದಾರೆ ನೋಡಿ ವಾಕ್ಯ ನ ಯಾವ ಜಾಗದಲ್ಲಿ ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಏ ಯಾವ ರೀತಿ ಅಲ್ಲಿರೋಂಥ ಜನರುಗಳಿಗೆ ಮನಸ್ಸಿಗೆ ಮುಟ್ಟಬೇಕು ಅಲ್ಲಿರೋಂಥ ಜನಗಳ ಒಂದು ಆಸೆ ಆಕಾಂಕ್ಷೆಗಳು ಮತ್ತೆ ಅಲ್ಲಿರುವಂಥ ಜನಗಳು ಯಾವ ಒಂದು ವಾಕ್ಯನ ಕೇಳಬೇಕು ಅಂತ ಬಂದಿದ್ದಾರೆ ಅನ್ನೋದನ್ನೆಲ್ಲ ಪರಿಜ್ಞಾನ ಇಟ್ಕೊಂಡು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಏಷಾಯ ಅರುವತ್ತ ಒಂದನೇ ಅಧ್ಯಾಯದಲ್ಲಿರುವಂಥ ಒಂದನೇ ವಚನ ಮತ್ತೆ ಎರಡನೇ ವಚನ ನಾವು ನೀವೆಲ್ಲ ನೋಡಿರೋ ಪ್ರಕಾರ ಈಗ ನಮಗೆಲ್ಲ ಸತ್ಯವೇದ ಇದೆ ಆದರೆ ದೇವಾಲಯದಲ್ಲಿ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಸಭಾ ಮಂದಿರಗಳಲ್ಲಿ ಏನಾಗಿತ್ತು ಅಂತಂದ್ರೆ ಈ ಸುರುಳಿಗಳ ತರ ಅಂದ್ರೆ ಸ್ಕ್ರೋಲ್ ತರ ಒಂದು ಯಾವ ತರ ಚರ್ಮದಲ್ಲಿ ಬ ಬರ್ದಿರೋ ಅಂತ ಒಂದು ಸ್ಕ್ರೋಲ್ ಅಲ್ಲಿ ಪಡೆದು ಮಡಗಿರ್ತಾರೆ ಅದನ್ನ ಕೊಡ್ತಾ ಇದ್ರು ಆದ್ರೆ ಈಗ ನಮ್ಗೆಲ್ಲ ಏನಾಗಿದೆ ಬೈಬಲ್ ಇದೆ ಆದ್ರೆ ಯೇಸು ಸ್ವಾಮಿ ಬೇರೆ ಸಬ್ಜೆಕ್ಟ್ ಆರಿಸ್ಕೊಳ್ದೆ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏಶಾಯಿ ಅರವತ್ತೊಂದನೇ ಅಧ್ಯಾಯದಲ್ಲಿರುವಂತ ಒಂದು ಸಬ್ಜೆಕ್ಟ್ ನ ಆರಿಸ್ತಾ ಇದಾರೆ ಆತ್ಮೀಯರೇ ಅದನ್ನ ಓದಿ ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಜನರ ಮನಸ್ಥಿತಿ ಇದೆ ಈ ವಾಕ್ಯನ ಅವರು ತಿಳ್ಕೊಂಡಿದ್ದಾರೆ ಇದನ್ನ ಅಂಗೀಕಾರ ಮಾಡ್ತಾರೆ ಅಂತ ಗೊತ್ತಾಗಿರೋದ್ರಿಂದ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅದನ್ನ ಮಾತ್ರ ಪ್ರೆಸೆಂಟ್ ಮಾಡಿದ್ರು ಈ ವಾಕ್ಯದ ಪ್ರಕಾರ ನಡ್ಕೊಳ್ಳದೆ ಹೋದ್ರೆ ದಂಡನೆ ಇದೆ ಅನ್ನೋದನ್ನ ಯೇಸು ಸ್ವಾಮಿ ಹೇಳಕ್ ಹೋಗ್ಲಿಲ್ಲ ಆತ್ಮೀಯರೇ ಇದನ್ನ ನಮ್ಗೆ ತುಂಬಾ ಸೂಕ್ಷ್ಮಕವಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಅಲ್ಲಿರುವಂಥ ಜನರ ಮನಸ್ಥಿತಿ ಮನದಾಳದ ಒಂದು ಸನ್ನಿವೇಶ ಅದು ಅಲ್ಲದಂತ ಯೇಸು ಸ್ವಾಮಿ ಮಾತಾಡುವಂಥ ಶೈಲಿಗಳಲ್ಲಿ ಎಲ್ರೂ ಆ ಒಂದು ವಾಕ್ಯಗಳನ್ನ ಕೈಗೊಂಡು ನಡೆಯುವಂಥ ಒಂದು ಗುಣಗ ಅವರಲ್ಲಿ ಬಂದೇ ಬರುತ್ತೆ ಅಂತ ಗೊತ್ತಿರೋದ್ರಿಂದನೇ ತೀರ್ಪಿನ ವಿಚಾರ ಅಲ್ಲಿ ಮಾತಾಡಲಿಲ್ಲ ಅಲ್ಲಿ ಕ್ಯಾರೆಕ್ಟರ್ ಡೆವಲಪ್ ಮಾತ್ರ ಅಂದರೆ ಗುಣಗಳ ಒಂದು ಸ್ವಭಾವಗಳನ್ನ ಮಾತ್ರ ತಿಳಿಸಿ ಬರ್ತಾ ಇದಾರೆ ಇದ್ರಲ್ಲಿ ನಮ್ಗೇನು ಒಂದು ಆತ್ಮಿಕವಾದಂತ ಒಂದು ಪಾಠ ಇದ್ರಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇದಾರೆ ಏನಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ನಾವು ಕೂಡ ಸುಮ್ನೆ ಅನೇಕ ವಾಕ್ಯಗಳನ್ನ ಓದಿ ಅನೇಕ ಪುಸ್ತಕಗಳನ್ನ ಓದಿ ತಿಳ್ಕೊಳ್ಳೋದಕ್ಕಿಂತ ಮಿಗಿಲಾಗಿ ಸ್ವಲ್ಪನೇ ಓದಿ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಮತ್ತು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಸೂಕ್ತ ಒಳ್ಳೇದು ಅಂತ ಅನ್ಬಿಟ್ಟು ನಮ್ಗೆ ಕಿವಿ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಈಗ ಏನ್ ಮಾಡೋಣ ಅಂದ್ರೆ ಯೇಸು ಸ್ವಾಮಿ ಯಾವ ಒಂದು ವಿಚಾರನ ಅಲ್ಲಿ ಆಲಯದಲ್ಲಿ ತಗೊಂಡ್ರು ಅನ್ನೋ ಒಂದು ಪಾಯಿಂಟ್ ನಾವು ನೋಡೋಣ ದಯವಿಟ್ಟು ಎಲ್ಲಾ ಸೋದರ ಸೋದರಿಯರು ಏಷಾಯ ಅರವತ್ತೊಂದನೇ ಅಧ್ಯಾಯ ಒಂದನೇ ವಚನ ಓದಬೇಕು ಕೇಳ್ಕೊಳ್ತಾರೆ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸೆ ಮಾಡುವುದಕ್ಕೂ ತೆರೆವರೆಗೆ ಬಿಡುಗಡೆ ಆಗುವುದನ್ನು ಬಂಧಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಹೂನು ನೇಮಿಸಿರುವ ಶುಭವರ್ಷವು ನಮ್ಮ ದೇವರ ಮುಗಿ ತಿರುಸಿದ ದಿನವು ಇವುಗಳನ್ನು ಪ್ರಚುರಗೊಳಿಸುವುದಕ್ಕೋಸ್ಕರ ಬ್ರದರ್ ಒಂದನೇ ವಚನ ಸಾಕಲ್ವಾ ನೀವು ಎರಡು ಮೂರನೇ ವಚನದವರೆಗೂ ಉಂಟು ಸಿಸ್ಟರ್ ಸಾರಿ ಸಾರಿ ಆಹ್ ಒಂದನೇ ವಚನ ಮಾತ್ರ ಓದೆ ಓಕೆ ಅಲ್ಲ ಅದರಲ್ಲಿ ಪಾಯಿಂಟ್ಗಳಿದೆ ಒಂದನೇ ವಚನದಲ್ಲಿದೆ ಹ್ಮ್ ಬಾಸ್ಟರ್ ಕರ್ತನಾದ ಯುವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರ್ವದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರೆಗೆ ಬಿಡುಗಡೆ ಆಗುವುದನ್ನು ಬಂದಿಗಳಿಗೆ ಕದಕರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಸಿಸ್ಟರ್ ನೋಡಿದ್ರ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಅಂತ ಹೇಳ್ಬೇಕಾದ್ರೆ ಇದು ಕರ್ತನು ಅಂದ್ರೆ ಯಾರು ಅಂತ ನಾವು ನೋಡ್ಬೇಕಾಗುತ್ತೆ ಯೇಸು ಸ್ವಾಮಿ ಯೇಸು ಸ್ವಾಮಿಲೇ ಅಲ್ಲ ತಂದೆಯಾದ ದೇವರ ಒಂದು ಅನುಗ್ರಹ ಯಾರ ಮೇಲಿದೆ ಅಂತಂದ್ರೆ ಏಸು ಕ್ರಿಸ್ತರ ಮೇಲಿದೆ ತಂದೆಯ ದೇವರ ಒಂದು ಜವಾಬ್ದಾರಿನೂ ಕೂಡ ಏಸು ಕ್ರಿಸ್ತರ ಮೇಲೆ ಇದೆ ಮನ ಮುರಿದವ್ರಿಗೆ ಆ ಒಡೆದಂತ ಮನಸ್ಸಿಗೆ ಮತ್ತೆ ದಿಕ್ಕು ಇಲ್ದಿರುವಂತ ಎಲ್ಲಾ ಬ ಎಲ್ಲಾ ಒಂದು ಮನುಷ್ಯ ಜೀವಿಗಳಿಗೆ ಒಂದೊಳ್ಳೆ ರೀತಿ ಆಶ್ರಯನ ಕೊಡಬೇಕಾಗಿರೋ ಒಂದು ಕರ್ತವ್ಯ ಏಸು ಕ್ರಿಸ್ತರ ಮೇಲಿತ್ತು ಆತ್ಮೀಯರೇ ಅದನ್ನೇ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಮೂರುವರೆ ವರ್ಷಗಳ ಕಾಲ ಸರಿ ಸ್ಪಕ್ವಾಗಿ ದೇವರು ಹೇಳಿರೋ ರೀತಿಯಲ್ಲೇನೆ ತಂದೆಯ ದೇವರ ಅನುಗ್ರಹದ ರೀತಿಯಲ್ಲೇನೆ ಅವರು ನಡ್ಕೊಂಡು ಹೋಗ್ತಾ ಇದಾರೆ ಮತ್ತು ಮಾಡು ಕೂಡ ತೋರಿಸಿದಾರೆ ಇದನ್ನೇ ಅರವತ್ತ ಒಂದನೇ ಅಧ್ಯಾಯ ಒಂದನೇ ವಚನದ ನಮ್ಗೆ ಹೇಳೋದು ಅದೇ ಎರಡನೇ ವಚನದಲ್ಲೂ ಕೂಡ ಇದ್ರ ಬಗ್ಗೆನೆ ಹೇಳ್ತಾರೆ ಅದಾದ ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ತೀರ್ಪಿನ ವಿಚಾರ ಹೇಳ್ಬಿಡ್ತಾರೆ ಯೇಸು ಸ್ವಾಮಿ ಇದನ್ನ ಯಾಕೆ ಇಲ್ಲಿ ಆ ಒಂದು ಯುದಾಯ ಸಭಾ ಮಂದಿರದಲ್ಲಿ ಹೇಳಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಮೊದಲೇ ಬರುವಿಕೆ ಬಂದಿದ್ದೆ ಯಾಕೆ ಅಂತಂದ್ರೆ ರ್ಯಾನ್ಸಮ್ ಕೊಡೋದಕ್ಕೆ ಎರಡನೇ ಬರುವಿಕೆಯಲ್ಲಿ ಬಂದು ಅವರು ತೀರ್ಪನ ಕೊಡ್ತಾರೆ ಅದನ್ನೇ ಈ ಒಂದು ಪಾಯಿಂಟ್ ಈ ಒಂದು ಪ್ರವಾದನೆ ಪುಸ್ತಕದಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವಿಂಗಡಿಸ್ತಾ ಇದಾರೆ ಟೈಮ್ ಅಂತಂದ್ರೆ ಟೈಮ್ ಕ್ರೊನಾಲಜಿ ಅಂತ ಹೇಳ್ತೀವಿ ಕಾಲ ಗಣನೆಗಳು ಅಂತ ಅನ್ಬಿಟ್ಟು ಯೇಸು ಸ್ವಾಮಿ ಮೊದಲೇ ಬರುವಿಕೆ ಬಂದಿದೆ ಕೂಡ ಯಾರಿಗೆ ಅಂದ್ರೆ ಇಡೀ ಮನುಷ್ಯ ಕುಲಕ್ಕೆ ಆಶೀರ್ವಾದನ ತರೋದಕ್ಕೋಸ್ಕರ ಮತ್ತೆ ಎರಡನೇ ಬರುವಿಕೆ ಏನಾಗತ್ತೆ ಅಂತಂದ್ರೆ ಇಡೀ ಕುಲಕ್ಕೆ ನ್ಯಾಯ ವಿಚಾರಣೆ ಮಾಡೋದಕ್ಕೋಸ್ಕರ ನ್ಯಾಯ ವಿಚಾರಣೆ ಅಂದ್ರೆ ನರಕಕ್ಕೆ ಹಾಕೋದು ಹಿಂಸೆ ಕೊಡೋದು ಅದಲ್ವೇ ಅಲ್ಲ ಮಾಡಿರೋ ತಪ್ಪುಗಳನ್ನ ಬಿಟ್ಟಿ ಕೊಂಡು ಮತ್ತೆ ನೀತಿವಂತರಾಗಿ ಬದುಕಿ ತೋರ್ಸೋದನ್ನೇ ಸ್ವಾಮಿ ಎರಡನೇ ಬರುವಿಕೆ ಮಾಡಿ ತೋರಿಸೋ ಅಂತ ಒಂದು ಕರ್ತವ್ಯ ಆತ್ಮೀಯರೇ ಇದನ್ನೇನೆ ನಮಗೆ ಸತ್ಯ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಮೊದಲನೇ ವಾಕ್ಯದಲ್ಲೂ ಹಾಗೆ ಇದೆ ಎರಡನೇ ವಾಕ್ಯನೂ ಇದೇ ಇದೆ ಅಂತ ಅಂದ್ಬಿಟ್ಟು ನಾವು ತಪ್ಪಾದಂತ ಪರಿಕಲ್ಪನೆಗಳನ್ನ ನಾವೇನಾದ್ರು ಗ್ರಹಿಸ್ಕೊಂಡ್ರೆ ನಮ್ಮನ್ನೇ ನಾವು ವಂಚನೆಗೆ ಒಳಗಾಗ್ತೀವಿ ಈಗ ನಾವು ಈ ಒಂದು ಕಾಂಟೆಕ್ಸ್ಟ್ ನಾವು ನೋಡಿದ್ವಿ ಈಗ ಎರಡನೇ ಒಂದು ಕಾಂಟೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ಸುಜಾತಾ ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್ ನಮ್ಮ ಕರ್ತನು ತನ್ನ ಮಾತುಗಳನ್ನು ಕೇಳ ಕೇಳುತ್ತಿದ್ದವರಿಗೆ ಈ ವಾಕ್ಯ ಭಾಗದ ಅರ್ಥವನ್ನು ಮನ ಮುಟ್ಟುವಂತಾಗಲು ಮಾಡಿ ಹೀಗೆ ಹೇಳಿದನು ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಇವುಗಳು ಶತಮಾನಗಳ ಹಿಂದೆ ಬರೆಯಲ್ಪಟ್ಟಿದ್ದು ಮತ್ತು ನೂರಾರು ಸಾರಿ ಇವುಗಳು ಓದಲ್ಪಟ್ಟಿರುವುದು ಆದರೆ ಈಗ ಅವರ ಯಹುದ್ಯರ ಯುಗ ಕಾಲದ ಸುಗ್ಗಿ ಕಾರ್ಯವು ನಡೆಯುತ್ತಿರುವ ಸಮಯದಲ್ಲಿ ಮೊದಲನೇ ಸಾರಿ ಇದು ನೆರವೇರಿತೆಂದು ಹೇಳಲು ಸಾಧ್ಯವಾಯಿತು ಸುಮಾರು ಒಂದು ವರ್ಷಗಳ ಹಿಂದೆ ಯವರ್ದೊನಿನಲ್ಲಿ ತಾನು ಪ್ರತಿಷ್ಠೆಯನ್ನು ಮಾಡಿಕೊಂಡ ನಂತರ ಕರ್ತನಾದ ಯೇಸುವಿನ ಮೇಲೆ ಪವಿತ್ರಾತ್ಮ ಬಂದಿತ್ತು ಇದು ಆತನಿಗೆ ಶಾಸ್ತ್ರಬದ್ಧವಾದ ಅಭಿಷೇಕವಾಗಿ ಪರಿಣಮಿಸಿತ್ತು ಯಹುದರಿಗೆ ಅಭಿಷೇಕವೆಂಬುದು ರೂಢಿಯಲ್ಲಿದ್ದ ವಿಷಯ ತಮ್ಮ ಮಹಾಯಾಜಕರುಗಳು ಅಭಿಷೇಕಿಸಲ್ಪಡುತ್ತಿದ್ದರು ಇದು ಅವನಿಗೆ ಅಧಿಕೃತವಾಗಿ ಯಜ್ಞಗಳನ್ನು ಮಾಡಲು ಹಾಗೂ ದೇವರ ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥನಾಗಲು ದೇವರಿಂದ ದೊರೆತ ಅಧಿಕಾರ ಅಥವಾ ಆತನ ಮೇಲೆ ಬಂದಿರುವ ಆತ್ಮವನ್ನು ಸೂಚಿಸುವುದು ಅವರ ರಾಜರುಗಳು ಅಭಿಷೇಕಿಸಲ್ಪಡುತ್ತಿದ್ದರು ಇದು ಅವರಿಗೆ ಜನರನ್ನು ಆಳ್ವಿಕೆ ಮಾಡುವ ವಿಷಯದಲ್ಲಿ ದೇವರ ವಿಶೇಷ ಪ್ರತಿನಿಧಿಯಾಗಲು ಅಧಿಕೃತವಾಗಿ ದೊರೆತ ದೇವಾಧಿಕಾರ ಮತ್ತು ದೇವರ ನಡೆಸುವಿಕೆಗಳಿಗೆ ಸೂಚನೆಯಾಗಿತ್ತು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ವಿಚಾರ ನಮ್ಗೆ ತುಂಬಾ ಸೂಕ್ಷ್ಮವಾದಂತಹ ಒಂದು ವಿಚಾರನ ನಮ್ಗೆ ತಿಳಿಸ್ತಾ ಇದ್ದಾರೆ ಏನಿದು ಅಂತಂದ್ರೆ ಯೇಸು ಕ್ರಿಸ್ತರು ಅಭಿಷೇಕನ ಹೊಂದಿದ್ದು ಯಾವಾಗ ಅಂತ ಅವ್ರು ನೋಡ್ಬೇಕಾದ್ರೆ ಅವರು ಅಹ್ ದೀಕ್ಷಾಸ್ಥಾನ ಹೊಂದ ನಂತರನೇ ದದ ದೇವರು ಪಾರಿವಾಳದ ಮುಖಾಂತರವಾಗಿ ಮಾರ್ ಯೇಸು ಸ್ವಾಮಿನ ನಾನು ಈ ತನ್ನ ಪ್ರಿಯ ಮಗನು ಅಂತ ಅನ್ಬಿಟ್ಟು ಒಂದು ಮೆಚ್ಚುಗೆಯ ಮಾತುಗಳನ್ನ ಹೇಳಿದ್ದಾರೆ ಅದಾದ ಮೇಲೂ ಕೂಡ ಏನು ಅಂದ್ರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅದಾದ ನಂತರವೂ ಕೂಡ ಏನ್ ನಡೆದಿದೆ ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಮಾತುಗಳ ಒಂದು ಶೈಲಿ ಅಲ್ಲಿದ್ದಂತ ಜನಗಳಿಗೆ ಮನದಾಳುವಾಗಿ ಮುಟ್ಟಿದೆ ಅದಕ್ಕಿಂತ ಮುಂಚೆ ಇವ್ರಿಗೆಲ್ಲಾದ್ರೂ ಮುಟ್ಟಿದ್ಯಾ ಅಂತಂದ್ರೆ ಮುಟ್ಟಿದೆ ಆದ್ರೂ ಕೂಡ ಅಲ್ಲಿದ್ದಂತವ್ರಿಗೆಲ್ಲಾರ್ಗು ತುಂಬಾ ಸೂಕ್ಷ್ಮಕವಾದಂತ ಒಂದು ವಿಚಾರಗಳೆಲ್ಲ ಇದೆಯಲ್ಲ ಅದನ್ನ ಯೇಸು ಸ್ವಾಮಿ ಸಂಪೂರ್ಣವಾಗಿ ಅಲ್ಲಿದ್ದಂತ ಯು ಯಹುದ ಜನರುಗಳಿಗೆ ತಿಳಿಸಿದಾರೆ ಅದು ಅಲ್ಲದಂತಾನೆ ಈ ಒಂದು ವಾಕ್ಯಗಳೆಲ್ಲ ಇದೆಯಲ್ಲ ಆ ಏಷಾ ಅರವತ್ತೊಂದನೇ ಅಧ್ಯಾಯ ಮತ್ತೆ ಇನ್ನು ಹಲವಾರು ಪ್ರವಾದನೆ ವಾಕ್ಯಗಳನ್ನೆಲ್ಲಾನು ಕೂಡ ಅವರು ಓದ್ಕೊಂಡೇ ಬಂದಿದ್ದಾರೆ ಬೇರೆಯವರೆಲ್ಲ ಅದ್ರ ಬಗ್ಗೆ ಹೇಳಿರ್ತಾರೆ ನಡೆದಿರ್ತಾರೆ ಆದ್ರೆ ಯೇಸು ಸ್ವಾಮಿ ಹೇಳ್ದಾಗ ಅವ್ರಿಗಾಗಿದ್ದ ಅನುಭವನೇ ಬೇರೆ ಏನೇಕಂದ್ರೆ ಈ ಒಂದು ವಾಕ್ಯ ಆಧಾರನ ಯಾರಿಗೆ ಅಂದ್ರೆ ಯೇಸು ಸ್ವಾಮಿಗೇನೆ ಯೇಸು ಸ್ವಾಮಿ ಕ್ರೈಸ್ಟ್ಗೆನೆ ಇದ್ದಂತ ಈ ಒಂದು ವಾಕ್ಯದ ಆಧಾರನ ಇದು ನನ್ನಿಂದನೇ ನೆರವೇರುತ್ತೆ ಅಂತ ಅನ್ಬಿಟ್ಟು ಅವ್ರು ಹೇಳಿದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಆತ್ಮೀರೆ ಅದು ಅಲ್ದಂತಾನೆ ಇಲ್ಲಿ ಅಭಿಷೇಕ ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ ಇಲ್ಲಿ ಎರಡು ವಿಧವಾದಂತ ಒಂದು ಅಭಿಷೇಕನೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಒಂದು ಮಹಾಯಾಜಕರ್ಗಳಿಗೂ ಕೂಡ ಮಾಡ್ತಾರೆ ಆಮೇಲ್ದ ರಾಜರುಗಳಿಗೂ ಕೂಡ ಮಾಡ್ತಾರೆ ಆದ್ರೆ ಇವ್ರೆಲ್ಲಾರ್ಗಿಂತ ವಿಶೇಷವಾಗಿ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ನೂತನ ಸೃಷ್ಟಿಯಾದಂತ ನಮಗೆ ನಿಮಗೆ ಅಭಿಷೇಕ ಹೊಂದ್ಕೊಂಡಿದಿವಿಲ್ಲ ಅದು ತುಂಬಾ ಶ್ರೇಷ್ಠದು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ನೋಡಿ ಇದ್ರಲ್ಲಿ ನಾವೇನ್ ತಿಳ್ಕೋಬಹುದು ಅಂತಂದ್ರೆ ಈ ಒಂದು ವಾಕ್ಯಗಳು ತುಂಬಾ ವರ್ಷಗಳಿಂದಲೂ ಕೂಡ ಬರ್ದಿದ್ದಾರೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ಆ ಏಷ ಪ್ರವಾದನೆ ಪುಸ್ತಕ ಬರ್ದೇನೆ ಒಂದು ಎರಡ್ ಸಾವಿರ ವರ್ಷಗ ಎರಡ್ ಸಾವಿರ ಹೆಚ್ಚು ಕಮ್ಮಿ ಸಾವಿರದ ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ವರ್ಷ ಹಿಂದುಗಡೆನೆ ನಡೆದಿರುವಂತ ಒಂದು ಘಟನೆನ ಕ್ರೈಸ್ಟ್ ಬಂದಾದ್ಮೇಲೆ ಇದಾರೆ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಜನ ಹೇಳಿರ್ತಾರೆ ಬಟ್ ಯೇಸು ಸ್ವಾಮಿನೇ ಇದನ್ನ ನೆರವೇರಿಸ್ತಾರೆ ಅಂತ ಅನ್ಬಿಟ್ಟು ಅಲ್ಲಿದ್ದಂತ ಜನರುಗಳಿಗೆ ಗೊತ್ತಾದ್ಮೇಲೆ ತುಂಬಾ ಆ ಒಂದು ಮನಸ್ಸಿಗೆ ತೃಪ್ತಿ ಆಗಿರೋದನ್ನ ಇದರಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ಓದಿ ಸಿಸ್ಟರ್ ಅವರಿಗೆ ಕೊಡಲ್ಪಟ್ಟ ವಾಗ್ದಾನವೇನೆಂದರೆ ನೆಸ್ಸಿಯನು ದೇವರ ಅಭಿಷಕ್ತನಾಗಿ ಕಾಲಕ್ರಮೇಣ ಭೂಮಿಯಲ್ಲಿ ನೀತಿಯುಳ್ಳ ಆಳ್ವಿಕೆಯನ್ನು ಸ್ಥಾಪಿಸಬೇಕೆಂದಿರುವುದು ಮತ್ತು ಈಗ ನಮ್ಮ ಕರ್ತನು ನಾನು ತಂದೆಯಿಂದ ಅಭಿಷೇಕ ಹೊಂದಿದವನೆಂದು ಪ್ರಕಟಿಸಿದನು ಆತನು ಇದನ್ನು ನಾನು ನೆಸ್ಸಿಯನು ರಾಜಕನಾಗಿ ರಾಜಕನಾಗಿ ಅಧಿಕಾರ ಪಡೆಯಲು ಯುಹೋವನಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಯಾವುದೇ ನಯವಿಲ್ಲದ ರೀತಿಯಲ್ಲಿ ಸೊಕ್ಕಿನಿಂದ ಏಳದೆ ಪ್ರವಾದಗಳ ಬಗ್ಗೆ ಗಮನ ಸೆಳೆಯುತ್ತಾರೆ ಇದು ಈಗ ನೆರವೇರುತ್ತದೆ ಎಂದು ಶಾಂತ ರೀತಿಯಲ್ಲಿ ಸೌಜನ್ಯವಾಗಿ ಪ್ರಕಟಿಸಿದನು ಆ ಪ್ರಕಟಣೆಯು ದೇವರು ತನ್ನನ್ನು ಆಳ್ವಿಕೆ ಮಾಡುವ ಮಾಡಲು ಅಭಿಷೇಕಿಸುವ ಎಂದು ತಿಳಿಸುವುದಕ್ಕಾಗಿರಲಿಲ್ಲ ಆದರೆ ತನ್ನ ಕಾರ್ಯಭಾರದ ಮೊದಲನೇ ಭಾಗವಾಗಿ ತಾನು ಮನುಷ್ಯರಿಗೆ ಶುಭವಾರ್ತೆ ತಿಳಿಸಲು ದೇವರ ಬಾಲ್ಯ ಒಂದು ಸಾರಿಿಸುವುದಕ್ಕಾಗಿತ್ತು ಆತನಲ್ಲಿ ಒಂದು ವಿಶೇಷ ಸಂದೇಶವಿತ್ತು ಆದರೆ ಅದು ಆ ಸಮಯಕ್ಕೆ ಹೇಳುವ ಕಿವಿಯುಳ್ಳ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ನೋಡಿ ಇದರಲ್ಲೂ ಕೂಡ ನಮಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಮೆಸ್ಸಿಯನ್ನ ಒಂದು ಕೆಲಸ ಒಂದು ಕರ್ತವ್ಯನ ಯಾವ ರೀತಿ ಸ್ವಾಮಿ ನಿಭಾಯಿಸಬೇಕಾಗಿತ್ತೋ ಅದನ್ನ ಕ್ರೈಸ್ತನ್ ನಿಭಾಯಿಸಿದರೆ ಈ ಕ್ರೈಸ್ಟ್ಗೆ ಕೊಟ್ಟಂತ ಒಂದು ಮುಖ್ಯ ಕೆಲಸ ಏನಂತಂದ್ರೆ ಶುಭ ವರ್ತಮಾನವನ್ನು ತಿಳಿಸೋದು ಅಂದರೆ ಸುವಾರ್ತೆ ಅಂದ್ರೆ ಏನು ಆಶೀರ್ವಾದ ಸುವಾರ್ತೆ ಅಂದರೆ ಜಸ್ಟ್ ಕ್ರೈಸ್ಟ್ ಬಗ್ಗೆ ಹೇಳ್ಬಿಡೋದಂತಲ್ಲ ಸುವಾರ್ತೆ ಅಂದ್ರೆ ಆಶೀರ್ವಾದ ಪರಲೋಕ ರಾಜ್ಯ ಕುರಿತಾದಂಥ ಸಂಗತಿಗಳು ಮುಂದ ಒಂದು ಯುಗಗಳಲ್ಲಿ ನಾವೀಗ ನಾವು ನೋಡ್ತಿರೋ ಒಂದು ಕಷ್ಟ ಕಾರ್ಪಣ್ಯಗಳಿರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಪುನರುತ್ಥಾನ ಅನ್ನೋದಿರುತ್ತೆ ಪ್ರತಿಯೊಬ್ಬರೂ ಕೂಡ ದೇವರು ಮತ್ತೆ ಯೇಸು ಕ್ರಿಸ್ತರನ್ನ ನೋಡುವಂತ ಒಂದು ಅವಕಾಶನ ಕೂಡ ದೇವರು ಒದಗಿಸಿದರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಕರ್ತವ್ಯಗಳು ಇದು ನಿಮ್ಮ ಒಂದು ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ಒಂದು ಸಂಗತಿಗಳನ್ನ ಎಲ್ರಿಗೂ ಹೇಳೋದಕ್ಕೋಸ್ಕರನೇ ಸ್ವತಃ ದೇವರ ಮಗನಾಗಿರುವಂತ ಕ್ರೈಸ್ಟೆ ಭೂಲೋಕದಲ್ಲಿ ಬರ್ಬೇಕಾಗಿತ್ತು ಆತ್ಮೀಯರೇ ಅವ್ರಿಗಿಂತ ಮುಂಚೆ ಕೆಲವರು ಕೆಲ್ಸಗಳನ್ನೆಲ್ಲ ಮಾಡಿದ್ದಾರೆ ಪ್ರವಾದಿಗಳು ಮಾಡಿದರೆ ಇಲ್ಲೂ ಕೂಡ ಅದೇನೆ ಹೇಳ್ತಾ ಇರೋದು ಆ ಪ್ರವಾದಿಗಳೆಲ್ಲಾ ಮಾಡಿದ್ದಾರೆ ಇನ್ನು ಅನೇಕ ಅತಿ ಗಣ್ಯ ವ್ಯಕ್ತಿಗಳೆಲ್ಲಾನು ಕೂಡ ಮಾಡಿದ್ದಾರೆ ಆದ್ರೆ ಯೇಸು ಸ್ವಾಮಿ ಹೇಳೋದು ಹೇಗಿತ್ತು ಅಂತಂದ್ರೆ ಈಗ ಸ್ವಂತ ಕೆಲ್ಸಾನೇ ಅವರೇ ಮಾಡಿರ್ತಾರ ಉದಾಹರಣೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಅಂತಂದ್ರೆ ಈಗ ನೋಡಿ ನಾವು ಬೇರೆಯವ್ರ ಕೆಲಸ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀವಿ ಏನೋ ಒಂದು ನೆಗ್ಲೆಜೆನ್ಸಿ ಮಾಡ್ತೀವಿ ಕೆಲವೊಂದ್ ಕಡೆ ಕರೆಕ್ಟ್ ಮಾಡ್ತೀವಿ ಕೆಲವೊಂದ್ ಕಡೆ ನೆಗ್ಲೆಜೆನ್ಸಿ ಮಾಡ್ತೀವಿ ಅದೇ ನಮ್ ಕೆಲ್ಸ ನಾವು ನೆಗ್ಲೆಕ್ಟ್ ಮಾಡ್ಕೊತೀವ ನೆಗ್ಲೆಕ್ಟ್ ಮಾಡ್ತೀವ ಮಾಡೋದಕ್ಕೋಗೋದಲ್ಲ ತುಂಬಾ ಜೋಪಾನವಾಗಿ ಜಾಗರೂಕತೆಯಿಂದ ಗಂಭೀರವಾಗಿ ನಾವು ಮಾಡ್ತೀವಿ ಅಲ್ವಾ ಅದೇ ತರಾನೇ ಏಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಆ ಈ ಒಂದು ವಿಚಾರದಲ್ಲಿ ಈ ಒಂದು ಸಂದೇಶ ಭರಿತವಾದಂತ ಈ ಒಂದು ಸಂಗತಿನ ಕಿಂಚಿತ್ತೂ ಕೂಡ ಮೇಲು ಕೀಳು ಮಾಡ್ದೆನೆ ಪರಿಪಕ್ವವಾಗಿ ನಿಲ್ಸಿದ್ದಾರೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ಬನ್ನಿ

ಆಗ್ಲಿಂದ ಯಾರಿಗೂ ಕಾಣಿಸ್ತಾ ಇರ್ಲಿಲ್ವಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಲ್ಲ ಕಾಣ್ತಾ ಇರ್ಲಿಲ್ಲ ಇವಾಗ ಇವಾಗ ಕಾಣ್ತಾ ಇದೆ ದಯವಿಟ್ಟು ಮೊದಲೇ ಹೇಳೋದಲ್ವಾ ಓದಿ ರಾಜ್ಯಾಧಿಕಾರದ ಗುಣಲಕ್ಷಣಗಳನ್ನು ಹೊರತುಪಡಿಸಿ ಪ್ರವಾದಿಯು ಇಲ್ಲಿ ಮೆಸ್ಸಿಯನ ಕಾರ್ಯವನ್ನು ಚಿತ್ತಿಸಿರುವುದಾಗಿ ಕಂಡುಬರುವುದು ಅಲ್ಲದೆ ಒಂದು ಮಹಾ ಸೈನ್ಯವನ್ನು ಎಬ್ಬಿಸುವುದರ ಬದಲು ಒಂದು ಶುಭ ಸಂದೇಶವನ್ನು ಸಾರುವುದು ತನ್ನ ಸುತ್ತಲೂ ಐಶ್ವರ್ಯವಂತರು ಜ್ಞಾನಿಗಳು ಹೆಮ್ಮೆ ಉಳ್ಳವರನ್ನು ಒಟ್ಟುಗೂಡಿಸುವುದಕ್ಕೆ ಬದಲು ದೀನರು ಮತ್ತು ಬಡವರಿಗೆ ಉಪದೇಶಿಸುವುದು ಮೆಸ್ಸಿಯನ ಕಾರ್ಯವೆಂದು ಕರ್ತನು ಪ್ರಕಟಿಸಿದುದು ಹಲವರಿಗೆ ನಿಸ್ಸಂದೇಹವಾಗಿ ನಿರಾಶೆಯನ್ನುಂಟು ಮಾಡಿತ್ತು ಬಹುಶಃ ಅವರು ತನ್ ಇತರ ಜನಾಂಗದಲ್ಲಿರುವ ಯುದ್ಧ ವೀರರಾದ ನಾಯಕರುಗಳಂತೆ ತಮಗೆ ಬಿಡುಗಡೆ ಉಂಟು ಮಾಡುವವನು ಸಹ ಬಹುಪ್ರಾಣಗಳನ್ನು ನಷ್ಟ ಮಾಡಿದವನಾಗಿ ಬಹು ಜನರ ಮನಸ್ಸುಗಳನ್ನು ದುಃಖಪಡಿಸಿ ಕಷ್ಟವನ್ನುಂಟು ಮಾಡುವನೆಂದು ನಿರೀಕ್ಷಿಸಿದ್ದರು ತಾವು ತಪ್ಪಾಗಿ ನಿರೀಕ್ಷಿಸಿದ್ದ ಕಾರಣ ತಮ್ಮ ಮನಸ್ಸುಗಳು ಕೆಲವು ಮಟ್ಟಿಗೆ ಒಡೆದು ಹೋದಂತೆ ಕಂಡು ಬಂದದರಲ್ಲಿಯೂ ಸಹ ಇಲ್ಲಿ ನಿರಾಶೆಯಾಗಿರುವುದು ಸಂಭವವಿತ್ತು ಆತ್ಮೀಯರೇ ನಾವು ಮೇಲ್ಕಂಡ ವಿಚಾರದಲ್ಲಿ ನಾವು ಗಮನಿಸಿರುವ ಪ್ರಕಾರನೇ ಯೇಸು ಕ್ರಿಸ್ತರು ಶುಭ ವರ್ತಮಾನ ಅಂದ್ರೆ ಸುವಾರ್ತನ ಸಾಲ ಸಾರಿ ಅವರು ಯಾವುದೇ ತರ ಒಂದು ರಾಜ್ಯಾಧಿಕಾರಗಳನ್ನ ನಡೆಸದೇ ಆಗ್ಲಿ ಒಂದು ಆಡಳಿತ ನಡೆಸೋದೇ ಆಗ್ಲಿ ಆ ಒಂದು ಮನಸ್ಥಿತಿಲೆ ಅವರು ಬಂದಿರಲಿಲ್ಲ ಅವ್ರು ಬಂದಿದ್ದ ಒಂದು ಮನಸ್ಥಿತಿ ಏನಂತ ಅಂದ್ರೆ ನಾವು ನೀವೆಲ್ಲ ತಿಳ್ಕೊಳ್ಳೋ ತರ ಏನೋ ಒಂದು ಸೈನ್ಯನ ಎಬ್ಬಿಸ್ಬಿಟ್ಟು ದೊಡ್ಡ ಸೈನಿಕನಾಗಿ ದೊಡ್ಡ ರಾಜನಾಗಿ ಇರೋ ತರ ಒಂದು ಕಾನ್ಸೆಪ್ಟ್ ಯೇಸು ಕ್ರಿಸ್ತ ಹತ್ರ ಅಂತ ಗುಣಗಳಿದ್ರೂ ಕೂಡ ಅವರು ಆ ಒಂದು ಕಾರ್ಯಕ್ಕೆ ಅವರು ಕೈಯೇ ಹಾಕ್ಲಿಲ್ಲ ಅವರಲ್ಲಿ ಗುಣಗಳಲ್ಲಿ ಒಳ್ಳೆ ಮಾತುಗಳಲ್ಲಿ ಐಶ್ವರ್ಯವಂತರು ಜ್ಞಾನಿಗಳು ಎಲ್ಲಾರನ್ನೂ ಎಬ್ಬಿಸುವಂಥ ಒಂದು ರೀತಿಯ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಅವರು ಅದನ್ನ ಮಾಡಲಿಲ್ಲ ಅವ್ರು ಏನು ಮಾಡಿದ್ರು ಅಂತಂದ್ರೆ ಆ ಒಂದು ಸುವಾರ್ತೆ ಅಂದ್ರೆ ಏನು ಆಶೀರ್ವಾದನ ಪ್ರತಿಯೊಬ್ಬ ಮನುಷ್ಯನೂ ಹೊಂದ್ಕೊಳ್ಳೋದು ಹೇಗೆ ಅನ್ನೋ ಒಂದು ಸಂಗತಿನ ತಿಳಿಸಿದ್ರು ಮನ ಮುರಿದಿರೋರು ಬಡವರು ದಿಕ್ಕಿಲ್ದೇ ಇರೋರು ನಿರಾಶಿತರು ಅಂತ ಜನಗಳ ಸಂಗಡ ಯೇಸು ಸ್ವಾಮಿ ಸಂಧಿಸಿದ್ರು ಆತ್ಮೀಯರೇ ಬಹುತೇಕ ಭಾಗದಲ್ಲಿ ನಾವು ನೋಡ್ಬೇಕಾದ್ರೆ ಸ್ವಾಮಿ ಗುಣಗಳು ಎಷ್ಟು ಒಳ್ಳೆಯ ರೀತಿ ಇದೆ ಅಂತಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಕೆಲವೊಂದು ಒಳ್ಳೆ ಪದಗಳು ಕೂಡ ಹೇಳೋದಕ್ ಕಮ್ಮಿ ಇರುತ್ತೆ ಅಂತ ಒಳ್ಳೊಳ್ಳೆ ಮನಸ್ಥಿತಿನ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಭೂಲೋಕದಲ್ಲಿ ವ್ಯಕ್ತಪಡಿಸಿದ್ದಾರೆ ಆತ್ಮೀಯರೇ ಈ ಒಂದು ಕಾರ್ಯದಲ್ಲಿ ಅವ್ರಿಗೆ ಮನಸ್ಸಿಗೆ ತುಂಬಾ ದುಃಖ ಆಗಿದೆ ಕೆಲವೊಂದು ಸನ್ನಿವೇಶದಲ್ಲಿ ಅವ್ರು ಅಷ್ಟೆಲ್ಲ ಪ್ರಯಾಸ ಪಟ್ಟರು ಕೂಡ ಅಷ್ಟೆಲ್ಲ ಕಷ್ಟನ ಅನುಭವಿಸಿದ್ರು ಕೂಡ ಜನರುಗಳಿಗೋಸ್ಕರ ಆದ್ರೆ ಒಳ್ಳೆ ರಿಸಲ್ಟ್ ಸಿಕ್ತಿರಲ್ಲ ದೂಷಣೆ ಮಾತುಗಳಿಂದ ಅವ್ರಿಗೆ ನಿರಾಶೆ ಆಗ್ತಿತ್ತು ಆದ್ರೂ ಕೂಡ ಯೇಸು ಸ್ವಾಮಿ ಎಲ್ಲೂ ಕೂಡ ಅವರ ಮನಸ್ಸನ್ನ ನಿರಾಸೆನೆ ಹೊಂದ್ಕೊಳ್ದೆ ಸಂಪೂರ್ಣವಾಗಿ ಮನಭರಿತವಾಗಿ ದೇವರ ಒಂದು ಕರ್ತವ್ಯನ ಮಾಡಿ ತೋರಿಸಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಈ ಒಂದು ವಿಚಾರದಲ್ಲಿ ತಿಳಿಸ್ತಾ ಇದ್ದಾರೆ ಆತ್ಮೀಯರೇ ಈಗ ನಾವು ನೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ನೋಡುವಂಥವ್ರು ನೆಕ್ಸ್ಟ್ ಕಾಂಟೆಕ್ಸ್ಟ್ ನೆಕ್ಸ್ಟ್ ಅಮೃತ ಸಿಸ್ಟರ್ ಮಾಡಿ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಬಂದಿಗಳಿಗೆ ಕದ ತೆರೆಯುವುದನ್ನು ಸಾರಾಗಲಾಗುವುದು ಎನ್ನುವುದು ನಮ್ಮ ಕರ್ತನನ್ನು ಆಲಿಸಿದವರಿಗೆ ಅರ್ಥವಾಗಲಿಲ್ಲ ಆ ಸಮಯದಲ್ಲಿ ಸೆರೆಯಲ್ಲಿದ್ದ ಸ್ಥಾನಿಕನಾದ ಯುಹಾನನ ವಿಷಯವಾಗಿ ಅವರ ಆಲೋಚನೆಗಳು ಉಂಟಾಗಿ ಯೇಸುವು ಆತನನ್ನು ಬಿಡಿಸುವುದಕ್ಕೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವನೇನೋ ಎಂದು ಅವರು ಆಶ್ಚರ್ಯಪಟ್ಟಿರಬಹುದು ಸೈತಾನನಿಂದ ಬಂಧಿಸಲ್ಪಟ್ಟವರಿಗೆ ಪಾಪದ ದಾಸತ್ವದಿಂದ ಬಿಡುಗಡೆಯಾಗುವ ಮತ್ತು ಕಡೆಯದಾಗಿ ಲಕ್ಷಾಂತರ ಜನರು ಸೇ ಸೇರಿರುವ ಸಮಾಧಿ ಎಂಬ ಮರಣದ ಸೆರೆಮನೆಯಿಂದ ಬಿಡುಗಡೆಯಾಗುವುದನ್ನು ಸೂಚಿಸುವ ಸತ್ಯವೇದ ಈ ವಾಕ್ಯ ಭಾಗದ ನಿಜಾರ್ಥದ ಬಗ್ಗೆ ಅವರಿಗೆ ಸ್ವಲ್ಪವೂ ಅರಿವಿಲ್ಲದಿರುವ ಸಂಭವವಿತ್ತು ತನ್ನ ಸಂದೇಶವನ್ನು ಕೇಳುವ ಕಿವಿಯುಳ್ಳವರಾಗಿದ್ದು ಎಷ್ಟೇ ನಷ್ಟವಾದರೂ ಕರ್ತನ ಶಿಷ್ಯರಾಗಿ ಅದಕ್ಕೆ ಕಿವಿಗೊಟ್ಟು ನಡೆದುಕೊಳ್ಳುವ ನಡೆದುಕೊಳ್ಳ ಬಯಸಿದ್ದವರಿಗೂ ಈ ಸಮಯದಲ್ಲಿ ಕರ್ತನ ಕಾರ್ಯದ ಮಹತ್ವಗಳ ಬಗ್ಗೆ ಮನವರಿಕೆಯಾಗಿರಲು ಸಾಧ್ಯವಾಗಿರಕ್ಕಿಲ್ಲ ಸಮಾಧಿಗಳು ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯ ಕುಮಾರನ ಧ್ವನಿಯನ್ನು ಕೇಳಿ ಹೊರಬರುವರೆಂಬ ಪ್ರವಾದನೆಯ ವಾಕ್ಯಗಳ ಅರ್ಥವನ್ನು ಅವರಿಗೆ ಆತನು ಸ್ವಲ್ಪ ಸ್ವಲ್ಪವಾಗಿ ತಿಳಿಯಪಡಿಸಿ ವಿವರಿಸುತ್ತಾ ಬರೆಯಬೇಕಾಯಿತು ಈ ಒಂದು ಏಷಾಯ ಅರವತ್ತೊಂದನೇ ಅಧ್ಯಾಯ ಮತ್ತೆ ಅರವತ್ತ ಒಂದನೇ ಅಧ್ಯಾಯ ಒಂದನೇ ವಚನ ಮತ್ತೆ ಎರಡನೇ ವಚನದಲ್ಲಿ ವ್ಯಕ್ತಪಡಿಸಿರುವಂತ ವಚ ವಾಕ್ಯಗಳಿದೆಯಲ್ಲ ಅದರಲ್ಲಿ ಸೆರೆ ಮನೆಯವ್ರಿಗೆ ಆಮೇಲಿಂದ ಬಿಡಿಸೋದು ಆಮೇಲಿಂದ ನಾವು ನೋಡ್ಬೇಕಾದ್ರೆ ಕುಂದೋದವ್ರಿಗೆ ಅಂತ ಒಂದು ಸಂಗತಿ ಇವೆಲ್ಲ ವಿಚಾರಗಳನ್ನೆಲ್ಲ ಅದನ್ನ ನೋಡ್ದಂಥವ್ರು ಓದ್ದಂಥವ್ರು ಏನ್ ಅನ್ಕೋಬಿಟ್ಟಿದ್ರು ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಿಲಿಜಿಯಸ್ ಲೀಡರ್ ತರ ಆ ಏನಾದ್ರು ಒಂದು ಕೆಟ್ಟದ್ ನಡೀತು ಅಂತಂದ್ರೆ ಅದನ್ನ ಕೆಟ್ಟದಿಂದಲೇ ಒಳ್ಳೇದಕ್ಕೆ ತರ ಪ್ರೊಟೆಸ್ಟೆಂಟ್ ಮಾಡೋ ತರ ಇರ್ತಾರೆ ಅಂತ ಅನ್ಬಿಟ್ಟು ಪ್ರತಿಯೊಬ್ಬರ ಶಿಷ್ಯಂದಿರೋ ಒಂದು ಮನಸ್ಸಿನ ಆಲೋಚನೆ ಆಗಿತ್ತಂತೆ ಆದ್ರೆ ಆ ರೀತಿಯಲ್ಲ ಯೇಸು ಸ್ವಾಮಿ ಮಾತಾಡ್ತಿರೋಂತ ಒಂದು ಆತ್ಮಿಕವಾದಂತ ಪದಗಳು ಇದು ಬಾಹ್ಯ ಅಂದ್ರೆ ಯಾವ ತರ ಅಂತಂದ್ರೆ ಹೊರತೋರಿಸುವಂತ ಒಂದು ಪದಗಳನ್ನ ಒಂದು ವಿಚಾರಗಳನ್ನ ಅವ್ರು ನೋಡ್ಕೊತಾ ಇದಾರೆ ಆದ್ರೆ ಅವರು ಮಾತಾಡುವಂತ ಶೈಲಿಯ ಭಾಷೆ ಏನಾಗಿತ್ತು ಅಂತಂದ್ರೆ ಸೆರೆಮನೆ ಅಂದ್ರೆ ಏನು ಅಂತಂದ್ರೆ ಜೈಲಲ್ಲಿ ಇರೋರಲ್ಲ ಸತ್ತೋದಂತ ಮಂದಿ ಆ ಪ್ರತಿಯೊಬ್ಬರಿಗೂ ಪುನರುತ್ಥಾನ ಮಾಡುವಂತ ಒಂದು ಸಂಗತಿ ಈಗ ನೋಡಿ ಸೆರೆಯಲ್ಲಿರೋರ್ನ ಬೇರೆ ಒಬ್ಬ ಮನುಷ್ಯನು ಕೂಡ ಬಿಡಿಸ್ಬೋದು ಆದ್ರೆ ಸತ್ತೋಗಿರೋರ್ನ ಎಬ್ಸೋದು ಅಂದ್ರೆ ಕಮ್ಮಿ ಮಾತಾ ತುಂಬಾ ಆಶ್ಚರ್ಯಕರವಾದಂತ ಒಂದು ಸಂಗತಿ ಆತ್ಮೀಯರೇ ಈ ಒಂದು ವಿಚಾರನ ಯೇಸು ಕ್ರಿಸ್ತರು ಮಾಡ್ತೀನಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತಂದೆಯ ದೇವರ ಒಂದು ಅನುಗ್ರಹದಿಂದ ಈ ಒಂದು ಮಾತನ್ನ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದಾರೆ ಆದ್ರೆ ಅಲ್ಲಿದ್ದಂತ ಜನಗಳಿಗೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅರಿವೇ ಇರಲಿಲ್ಲ ಆತ್ಮೀಯರೇ ಈಗ ನಮಗೆಲ್ಲ ಒಂದು ಜ್ಞಾನ ಸತ್ಯವೇದ ಒಂದು ಆಲೋಚನೆಗಳೆಲ್ಲನು ಕೂಡ ಈಗ ನಮ್ಗೆಲ್ಲರಿಗೂ ಕೂಡ ಇದೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ವರ್ಷದ ಹಿಂದ್ಗಡೆ ಇದ್ದಂತ ಸೋದರ ಸೋದರಿಯಗಳಿಗೆ ಇಷ್ಟು ಒಂದು ಪರಿಜ್ಞಾನನೇ ಆಗ್ಲಿ ತಿಳಿವಳಿಕೆಗಳೇ ಆಗ್ಲಿ ಯೇಸು ಸ್ವಾಮಿ ಮಾತಾಡ್ತಿರುವಂತಹ ಒಂದು ಮಾತಿನ ಒಂದು ಆಳವಾದಂತ ಅರ್ಥ ಇದು ಅಂತ ಅನ್ಬಿಟ್ಟು ಅಷ್ಟೊಂದು ಜನರಿಗೆ ಮನದಟ್ಟಾಗ್ತಿರಲ್ಲ ಆತ್ಮೀಯರ ಯಾಕೆ ಅಂತಂದ್ರೆ ಅಲ್ಲಿದ್ದಂತ ಒಂದು ಸಿವಿಲೈಸೇಷನ್ ಆ ರೀತಿ ಇತ್ತು ಈಗ ನಮ್ಗೆಲ್ಲಾರ್ಗು ಕೂಡ ಏನಾಗಿದೆ ಅಂತಂದ್ರೆ ವಾಕ್ಯಗಳಿಂದ ಪಾಠಗಳಿಂದ ಸತ್ಯ ವಾಕ್ಯಗಳ ಒಂದು ಆ ಪಾಠಗಳಿಂದ ನಾವು ಒಂದು ಒಳ್ಳೆ ರೀತಿಯಲ್ಲಿ ತಿಳುವಳಿಕೆಯನ್ನ ಪಡ್ಕೊಂಡು ಆ ಒಂದೊಳ್ಳೆ ಅನುಗ್ರಹದಿಂದ ನಾವು ನಡೆಯೋದಿಕ್ಕೂ ಸಹಾಯ ಆಗ್ತಾ ಇದೆ ಈಗ ನಾವು ನೆಕ್ಸ್ಟ್ ವಿಚಾರನ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ಪೇಜ್ ನಂಬರ್ ನೂರ ಮೂವತ್ತ ಎರಡು ಯಾರೀರ ರವಿ ಬ್ರದ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರ ಯಾರ್ದ ನೆಕ್ಸ್ಟ್ ಪ್ಯಾರನ

ಹ ಅದನ್ನ ನೀಲಿ ಕಾಲ ತೆಗೆದು ತೆಗೆದ್ಬಿಡಿ ಕರ್ತನು ನೇಮಿಸಿರುವ ಶುಭ ವರ್ಷ ಪ್ರವಾದಿಯು ತಿಳಿಸಿರುವ ಕರ್ತನು ನೇಮಿಸಿರುವ ಶುಭ ವರ್ಷ ಪ್ರಸನ್ನತೆಯ ಕಾಲ ಅವಧಿ ಇದನ್ನು ಸಹ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಮ್ಮ ಕರ್ತನ ನಮ್ಮ ಕಣ್ಣುಗಳು ಧನ್ಯವಾದ ಧನ್ಯವಾದವುಗಳು ಏಕೆಂದರೆ ಆ ಶುಭ ವರ್ಷವು ಅಥವಾ ಆ ಶುಭ ಕಾಲವು ಅಥವಾ ಶುಭ ಅವಧಿಯು ಈ ಸುವಾರ್ಥ ಯುಗವೆಂಬುವುದನ್ನು ನಾವು ಈಗ ನೋಡುತ್ತಿದ್ದೇವೆ ಇದರಲ್ಲಿ ದೇವರು ಕ್ರಿಸ್ತನ ಮೂಲಕವಾಗಿ ತನ್ನ ಬಳಿಗೆ ಬರುವವರೆಲ್ಲರನ್ನು ಅಂಗೀಕರಿಸುವ ಅಂದರೆ ಅವರನ್ನು ಏಸುವಿನೊಂದಿಗೆ ಸಹ ಯಜ್ಞಾರ್ಪಿತರೆಂದು ಆ ರಾಜವಂಶಸ್ಥನಾದ ಶ್ರೇಷ್ಠ ಯಾಜಕನ ದೇಹಕ್ಕೆ ಅಂಗಗಳಾಗುವಂತೆ ಅಂಗೀಕರಿಸುವ ಸ್ವೇಚ್ಛೆ ಉಳ್ಳವನಾಗಿರುವನು ನಿಜ ಸಾವಿರ ವರ್ಷದ ಆಳ್ವಿಕೆಯ ಕಡೆಯಲ್ಲಿ ಆ ಶ್ರೇಷ್ಠ ವಿಮೋಚಕನು ಕಳೆದು ಹೋದದ್ದನ್ನು ಸರಿಪಡಿಸುವ ಕಾರ್ಯದ ಮೂಲಕವಾಗಿ ಮನುಕುಲದವರ ಮನುಕೂರಾದವರಲ್ಲಿ ಕ್ರಮೇಣ ದೇವರ ಪ್ರತಿರೂಪಕ್ಕೆ ಹಿಂದಿರುಗಿ ದೇವರೊಡನೆ ಹೃದಯ ಹೊಂದಾಣಿಕೆಗೆ ಬರುವವರೆಲ್ಲರನ್ನು ದೇವರು ಅಂಗೀಕರಿಸುವ ಇಚ್ಛೆಯುಳ್ಳವನಾಗಿರುವನು ಆದರೆ ಕ್ರಿಸ್ತನು ಸಮಸ್ತವನ್ನು ಸರಿಪಡಿಸಿದ ನಂತರ ಲೋಕದವರನ್ನು ಅಂಗೀಕರಿಸುವ ಕಾರ್ಯವಿಧಾನವು ಈಗಿನ ಕಾಲದಲ್ಲಿ ಸಭೆಯನ್ನು ಅಂಗೀಕರಿಸುತ್ತಿರುವ ಕಾರ್ಯವಿಧಾನಕ್ಕಿಂತಲೂ ಬಹು ಭಿನ್ನವಾಗಿರುವುದು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಕರ್ತನ ನೇಮಿಸಿರುವ ಶುಭ ವರ್ಷ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ನಮ್ಗೆಲ್ಲರೂ ಕೂಡ ಕನ್ಫ್ಯೂಸ್ ಆಗೋತರ ಏನಿ ಶುಭ ವರ್ಷ ಏಪ್ರಿಲ್ ಇಲ್ಲ ಜನವರಿನಾ ಅದಂತೂ ಅಲ್ವೇ ಅಲ್ಲ ಇಲ್ಲಿ ಒಂದು ಟೈಮ್ ಟೇಬಲ್ ಹೇಳ್ತಾ ಇದಾರೆ ಯಹೂದಿ ಕಾಲಗಳು ಇನ್ನೇನ್ ಮುಗ್ದೋಗುತ್ತೆ ಮುಗ್ದಾದ್ಮೇಲೆ ಇನ್ಯಾರ ಕಾಲ ಸ್ಟಾರ್ಟ್ ಆಗುತ್ತೆ ಯೋಧಿಗಳ ಕಾಲ ಮುಗ್ದಾದ್ಮೇಲೆ ಇನ್ಯಾರ ಕಾಲ ಸ್ಟಾರ್ಟ್ ಆಗುತ್ತೆ ಮಿಲಿಯನಿಯರ್ ಏಜ್ ಸ್ಟಾರ್ಟ್ ಆಗುತ್ತಾ ಸುವಾರ್ತೆ ಕಾಲ ಎಲ್ರು ಪಾಠ ಕೇಳ್ತಾ ಇದ್ದೀರಾ ನನಗೇನು ಹುಷಾರಿಲ್ಲ ನೀವೆಲ್ಲರೂ ಅಲ್ವಾ ನಾನ್ ಸ್ವಲ್ಪ ಜೋರ ಮಾತಾಡಕ್ ಆಗ್ತಾ ಇಲ್ಲ ಹ್ಮ್ ಓಕೆನಾ ಸೊ ಹಾ ಸುವಾರ್ಥ ಆದ್ರೆ ನಾವು ಈ ಒಂದು ಕಾಂಟೆಕ್ಸ್ಟ್ ನಲ್ಲಿರೋ ಒಂದು ವಿಚಾರನ ನಾವು ತಿಳ್ಕೊಂತ ಇದ್ದೀವಿ ಯೇಸು ಸ್ವಾಮಿ ಹೇಳ್ತಿರೋ ಒಂದು ವೈ ಒಂದು ಬಾ ಒಂದು ಪ್ರಸಂಗ ಮಾಡ್ತಿರೋ ಒಂದು ಸಂಗತಿ ಏನಾಗಿದೆ ಅಂತಂದ್ರೆ ಶುಭ ವರ್ಷ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಅಂದ್ರೆ ಸುವಾರ್ಧ ಯಹೂದಿಗಳ ಕಾಲ ಇನ್ನೇನ್ ಅಂತ್ಯ ಆಗೋಗುತ್ತೆ ಅಂತ್ಯ ಆದ್ಮೇಲೆ ಸ್ಟಾರ್ಟ್ ಆಗೋದೇ ಸುವಾರ್ತೆ ಕಾಲ ಆ ಒಂದು ಕಾಲ ಸಂದರ್ಭದಲ್ಲಿರುವಂತ ಎಲ್ಲಾ ಸಹೋದರ ಸಹೋದರಿಗೆ ಎಚ್ಚರಿಕೆ ಮಾತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪರ್ಲೋಕ ರಾಜ್ಯ ಸಮೀಪವಾಗಿದೆ ಈಗಲೇ ನಿಮ್ಮೆಲ್ಲರೂ ಒಳ್ಳೆ ಓಟ ಓಡಿ ಮುಗಿಸಿ ಏನಕ್ಕೆ ಅಂತಂದ್ರೆ ನಿಮಗೆ ಕೊಡಲ್ಪಟ್ಟಂತ ಒಂದು ಆಯಸ್ಸು ಕಾಲಗಳಲ್ಲಿ ನಿಮಗೆ ಕೊಡಲ್ಪಟ್ಟಂತ ಒಂದು ಗುಣಗಳನ್ನ ನಿಮಗೆ ಕೊಡಲ್ಪಟ್ಟಂತ ಒಂದು ಶೋಧನೆಗಳನ್ನ ಜಯಿಸಿ ಅದರಲ್ಲಿ ನೀವು ಉತ್ತೀರ್ಣರಾಗಿ ದೇವರೊಂದು ರಾಜ್ಯಕ್ಕೆ ಸೇರ್ಕೊಳ್ಳಿ ಅನ್ನೋದನ್ನೇ ಸ್ವಾಮಿ ಈ ಒಂದು ಸಂಗತಿಯಲ್ಲಿ ತಿಳಿಸ್ತಾ ಇರೋದು ಅದು ಅಲ್ದಂತಾನೆ ಇಲ್ಲಿ ನಮ್ಗೆ ಒಂದು ಒಂದು ಕೀ ಪಾಯಿಂಟ್ ನ ಕೂಡ ಹೇಳ್ತಾ ಇದಾರೆ ಏನಿದು ಅಂತಂದ್ರೆ ಯೇಸು ಸ್ವಾಮಿ ತುಂಬಾ ಶ್ರೇ ಒತ್ತಿ ಒತ್ತಿ ಹೇಳ್ತಾ ಇರೋದು ಯಾರಿಗೆ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ರಾಜವಂಶಸ್ಥರು ಶ್ರೇಷ್ಠ ಯಾಜಕರು ಅನ್ನಿಸ್ಕೊಳ್ಳೋ ಅಂತ ಒಂದು ಚಿಕ್ಕ ಹಿಂಡಿಗೆ ಒತ್ತಿ ಹೇಳ್ತಾ ಇರೋದು ಸ್ವಾಮಿ ಬಂದಂತ ಒಂದು ಉದ್ದೇಶನೇ ಏನಂತ ಅಂದ್ರೆ ಪುನರುತ್ತಾನಕ್ಕೆ ಆಗಲಿ ಆಗ್ಲಿ ಮತ್ತೆ ಒಂದು ಚಿಕ್ಕ ಹಿಂಡಿಗೆ ಒಂದು ಮಾರ್ಗದರ್ಶನಕವಾಗಿ ನನ್ನ ಒಂದು ಜೀವನ ಶೈಲಿ ಅವರಿಗೆ ಮುಡಿಪಾಗಿರ್ಲಿ ಆ ಒಂದು ಜೀವನ ಶೈಲಿ ಆಧಾರವಾಗಿ ಚಿಕ್ಕ ಇಂಡೂ ಕೂಡ ನಡ್ಕೊಂಡು ಬಂದು ದೇವರ ಒಂದು ರಾಜ್ಯದಲ್ಲಿ ಕ್ರಿಸ್ತನ ಒಂದು ಸಿಂಹಾಸನಗಳಲ್ಲಿ ಕೂತ್ಕೊಂಡು ಆಡಳಿತ ನಡೆಸಲಿ ಅನ್ನೋದೇ ದೇವರ ಒಂದು ಆಲೋಚನೆ ಏಸು ಕ್ರಿಸ್ತನ ಒಂದು ಮನಸ್ಥಿತಿ ಆಗಿತ್ತು ಆತ್ಮೀಯರೆ ಇದನ್ನೇ ಯೇಸು ಸ್ವಾಮಿ ಹೇಳ್ತಾ ಇರೋದು ಅದು ಅಲ್ಲದಂತಾನೆ ಆ ಒಂದು ಸಾವಿರ ವರ್ಷದ ಕಾಲ ಮುಂದೆ ಬರುವಂತ ಒಂದು ಸಾವಿರ ವರ್ಷದ ಕಾಲದಲ್ಲೂ ಕೂಡ ಇದೇ ಚೈನ್ ಪ್ರೊಸೆಸೆ ನಡೆಯೋದು ಈಗ ನಾವೆಲ್ಲ ಯಾವ ರೀತಿ ಪಾಠಗಳನ್ನೆಲ್ಲ ಕಲಿತ್ಕೊಂಡು ತಿಳ್ಕೊಂಡು ಜ್ಞಾನನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಾವು ಅಭಿವೃದ್ಧಿ ಹೊಂದ್ಕೋತಾ ಇದೀವೋ ಅದೇ ಪ್ರಕಾರ ಸಾವಿರದನು ಕೂಡ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿನ ಹೊಂದ್ಕೋತಾರೆ ಹೊಂದ್ಕೊಂಡು ಆದ್ಮೇಲೆ ಸಾವಿರ ವರ್ಷ ಆದ್ಮೇಲೆ ಹೆಂಗಿರುತ್ತೆ ಹೇಗಿರುತ್ತೆ ಅಂದರೆ ಅದು ಬೇರೆ ರೀತಿ ವಿಭಿನ್ನವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ಹೇಗೆ ಅನ್ನೋದನ್ನ ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ ಆತ್ಮೀಯರೇ ಬಟ್ ನಮ್ಗೆ ಕೊಡಲ್ಪಟ್ಟಂತ ಒಂದು ಎಲ್ಲಿವರೆಗೂ ಪಾಠಗಳಿದೆಯಲ್ಲ ಇದ್ರಲ್ಲಿ ನಾವು ತೀರ್ಣ ಆಗೋದು ತುಂಬಾ ಸೂಕ್ತ ಒಳ್ಳೇದು ಅಂದ್ಬಿಟ್ಟು ನಮ್ಗೆ ಸಲಹೆನಿಡ್ತಾ ಇದಾರೆ ರವಿ ಬ್ರದರ್ ಓದ್ತೀರಾ ನವಿತಾ ಸಿಸ್ಟರ್ ಓದ್ತೀರಾ ನವೀನ್ ಬ್ರದರ್ ಓದಿ ಬ್ರದರ್ ಪೇಜ್ ನಂಬರ್ ನೂರ ಮೂವತ್ತೆರಡು ನೆಕ್ಸ್ಟ್ ಪ್ಯಾರ

ಓಕೆ ನೀವು ನವೀನ್ ಬ್ರದರ್ ನಿಮಗೆ ಸಿಕ್ಕಿದೆಯಾ ಈಗ ನಾವು ಅಂಗೀಕರಿಸುವುದರ ಅರ್ಥವೇ ಅರ್ಥವೇನೆಂದರೆ ನಾವು ನೂತನ ಸ್ವಭಾವಕ್ಕೆ ಅಂದರೆ ಆತ್ಮಿಕ ಸ್ವಭಾವಕ್ಕೆ ಅಂಗೀಕರಿಸಲ್ಪಡುವುದರ ಮೂಲಕ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗಿರುವುದು ಈ ಅಂಗೀಕಾರಕ್ಕೆ ವಿಧಿಸಲಾದ ಷರತ್ತುಗಳು ಯಾವುದೆಂದರೆ ಅಪೊತ್ತಲರು ವ್ಯಕ್ತಪಡಿಸಿರುವ ದೇವರ ಕೃಪೆಯಿಂದ ಮೂಲಕವಾಗಿ ನಾವು ನೀತಿವಂತರೆಂದು ನಿರ್ಣಯ ಉಚಿತ ನಿರ್ಣಯಿಸಲ್ಪಟ್ಟಿರುವುದು ಮತ್ತು ಎರಡನೇದಾಗಿ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವುದು ಹಾಗೂ ವಿವೇಕಪೂರ್ವಕವಾಗಿ ಆರಾಧಿಸುವುದು ಈಗಿರಲು ಈ ಸುಪ್ರ ಸುಪ್ರಸನ್ನತೆಯ ಶುಭ ದಿನವೆಂದರೆ ನಮ್ಮ ಪರಲೋಕದಲ್ಲಿರುವ ತಂದೆಯು ಅಭಿಷೇಕ ಹೊಂದಿ ಪ್ರತಿಷ್ಠೆ ಯಜ್ಞಾರ್ಪಣೆಗಳನ್ನು ಅಂಗೀಕರಿಸುವ ಅಂಗೀಕರಿಸಲು ಇಚ್ಛಿಸುವ ದಿನ ಈತನು ಯೇಸುವಿನ ಪ್ರತಿಷ್ಠಾಪನೆಯ ಯಜ್ಞವನ್ನು ಕೇವಲ ಆರಂಭವಾಗಿ ಕೇವಲ ಆರಂಭವಾಗಿ ಅಂಗೀಕರಿಸಿದ್ದನು ಅದನ್ನು ನಮ್ಮ ಕರ್ತನು ಮುಂದೆ ಶಿಲ್ಬೆಯಲ್ಲಿ ನೆರವೇರಿಸಿ ಪೂರ್ಣಗೊಳಿಸಿದನು ಈ ಆಧಾರದ ಮೇಲೆಯೇ ಪರಲೋಕದ ತಂದೆಯು ಆತನಿಗೆ ಪ್ರಭಾವಮಾನ ನಿರ್ಲಯತ್ವಗಳನ್ನು ಮೊದಲನೆಯ ಪುನರ್ಥಾನದಲ್ಲಿ ಆಶೀರ್ವಾದಗಳ ರೂಪದಲ್ಲಿ ಉತ್ಕೃಷ್ಟವಾದ ಬಹುಮಾನವಾಗಿ ನೀಡಿದನು ಅದರಂತೆಯೇ ರಕ್ಷಕನ ಹೆಜ್ಜೆಯ ಜಾಡನ್ನು ಹಿಡಿದು ಆತನನ್ನು ಹಿಂಬಾಲಿಸುತ್ತಿರುವ ಆತನ ದೇಹದ ಅಂಗಗಳಾಗಿರುವ ವಿಷಯಗಳು ಆತನ ರಕ್ತದ ಮೂಲಕವಾಗಿ ನೀತಿ ನಿರ್ಣಯ ಹೊಂದಿದ ಅವರ ಯಜ್ಞಗಳು ಈ ನಿಜ ರೂಪದ ದೋಷ ಪರಿಹಾರ ಕ ಮಹಾದಿನಗಳಲ್ಲಿ ತಂದೆ ದೇವರಿಗೆ ಅಂಗೀಕಾರವಾಗುವುದು ಅಂದು ರೂಪದಲ್ಲಿನ ಓರಿ ಓತಗಳ ಯಜ್ಞಗಳ ಅರ್ಪಿತವಾಗಿ ಅವುಗಳು ಅಂಗೀಕಾರವಾಗಿರುವಂತೆ ಈ ಉತ್ತಮವಾದ ಯಜ್ಞಗಳು ಎಲ್ಲವೂ ಪೂರ್ಣಗೊಂಡ ನಂತರ ಮುಂದೆ ಯಾವ ಯಜ್ಞಗಳ ಅಗತ್ಯವು ಇರುವುದಿಲ್ಲ ಇಲ್ಲವೇ ಇಲ್ಲ ಯು ಯು ಬ್ರದರ್ ವೆರಿ ಗುಡ್ ಬ್ರದರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಸರಳವಾಗಿ ನಮ್ಮ ರಕ್ಷಣೆ ನಾವು ಸಾಧಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ತುಂಬಾ ಸುಲಭವಾದಂತ ರೀತಿಯಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ನೋಡಿ ನಾವೆಲ್ಲರೂ ಕೂಡ ಗಮನ ಇಟ್ಟು ಒಂದು ಪಾಯಿಂಟ್ ನಾವು ತಿಳ್ಕೋಬೇಕು ನಾವು ನೂತನ ಸ್ವಭಾವಕ್ಕೆ ಬರೋದಲ್ಲ ಅದು ಅಲ್ಲದಂತಾನೆ ಆತ್ಮೀಕ ಸ್ವಭಾವಕ್ಕೆ ನಾವು ಹೋಗೋ ತರ ಒಂದು ಮನಸ್ಥಿತಿ ನಮ್ಮಲ್ಲಿ ಇರ್ಬೇಕಂತೆ ಮೊದಲನೇದಾಗಿ ಅದ್ರಲ್ಲಿ ಎರಡು ವಿಚಾರಗಳು ನಮ್ಮಲ್ಲಿ ಅಲ ಅಳ ಒಡಿಸ್ಕೊಂಡಿರ್ಬೇಕು ಅಂದ್ರೆ ನಮ್ಮ ನರನಾಡಿಗಳಲ್ಲೆಲ್ಲಾನು ಕೂಡ ಈ ಒಂದು ಎರಡು ವಿಚಾರಗಳು ನಮ್ಮಲ್ಲಿ ಇರ್ಲೇಬೇಕು ಅಂತ ಹೇಳ್ತಾ ಇದಾರೆ ಏನು ಅಂತಂದ್ರೆ ಮೊದಲನೇದು ಯೇಸು ಸ್ವಾಮಿನ ನಂಬೋದು ಅವರು ವಿಮೋಚನೆ ಕೊಟ್ಟಿರೋದನ್ನ ತಿಳ್ಕೊಳ್ಳೋದು ಓಕೆನಾ ಇದನ್ನ ನಾವು ತಿಳ್ಕೊಳ್ಳೇಬೇಕು ಎರಡನೇದೇನಂತಂದರೆ ನಮ್ಮ ದೇಹಗಳನ್ನ ದೇವರಿಗೆ ಸಮೀ ಅಂದರೆ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ಬಿಡೋದು ಅಂದ್ರೆ ಏನಂತಂದರೆ ನಮ್ಮ ಈ ಒಂದು ದೇಹಗಳೆಲ್ಲ ಇದೆಯಲ್ಲ ನಮ್ಮ ಒಂದು ಶರೀರ ಇದೆಯಲ್ಲ ಇದನ್ನ ಸಂಪೂರ್ಣವಾಗಿ ದೇವರಿಗೆ ಅಂತ ಅಂದ್ಬಿಟ್ಟೆ ಕೊಟ್ಬಿಡೋದು ನಮಗೆ ಅಂತ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಹೋಗಲೇಬಾರ್ದಂತೆ ಆತ್ಮೀಯ ಸಹೋದರ ಮತ್ತು ಸಹೋದರರೇ ಅಂದರೆ ಕಾನ್ಸಿಗ್ರೇಷನ್ ಆಗಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಒಂದು ಮನಸ್ಸಿನಲ್ಲಿ ಮತ್ತೆ ಮನದಾಳದಲ್ಲೂ ಅವರೊಂದು ನಡೆ ನುಡಿಯಲ್ಲೂ ಕೂಡ ದೇವರೊಂದು ಕರ್ತವ್ಯದಲ್ಲಿ ಅವರು ತಲೀನ್ ವೈಯಕ್ತಿಕವಾದಂಥ ಕಾರಣಗಳಿಗೆ ಅವ್ರು ಹೋಗ್ಬಾರ್ದು ಅನ್ನೋದನ್ನೇ ಇಲ್ಲಿ ಸಲಹೆನ ಕೊಡ್ತಾ ಇದ್ದಾರೆ ಅದು ಅಲ್ದಂತಾನೆ ಆತ್ಮೀಯರೇ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅರ್ಪಿಸ್ಬಿಡೋದಲ್ಲ ಅದು ಅಲ್ದಂತಾನೆ ದೇವ್ರನ್ನ ವಿವೇಕಪೂರ್ವಕವಾಗಿ ಆರಾಧನೆ ಮಾಡಬೇಕು ಸುಮ್ಮನೆ ಚಪ್ಪಾಳೆ ತಟ್ಬಿಡೋದು ಹಳೆ ಇಲ್ವ ಅಂತ ಹೇಳ್ಬಿಡೋದು ಅದೆಲ್ಲ ಇಲ್ವೇ ಇಲ್ಲ ಬಿಡಿ ಅದು ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಇಲ್ವೇ ಇಲ್ಲ ಆದ್ರೂ ಕೂಡ ಆತ್ಮೀಯ ಸೋದರ ಮತ್ತು ಸಹೋದರಿಯರೇ ನಮ್ಮಲ್ಲಿ ಹಳೆ ಸ್ವಭಾವ ಅನ್ನೋದು ಇರುತ್ತಲ್ಲ ಈ ಒಂದು ಹಳೆ ಸ್ವಭಾವ ಏನ್ ಮಾಡುತ್ತೆ ಅಂತಂದ್ರೆ ನೂತನ ಸ್ವಭಾವಕ್ಕೆ ಬೇಕಾದಂತ ಗುಣಗಳನ್ನ ಬರೋದಕ್ಕೆ ಬಿಡೋದಿಲ್ಲ ತಡೆಗಟ್ಟುತ್ತೆ ಅದನ್ನ ಫಸ್ಟ್ ನಾವು ತಡೆಗಟ್ಟಿಸ್ಬೇಕು ನಾವು ಮಾಡುವಂಥ ಆಕ್ಟಿವಿಟಿಗಳನ್ನೇ ಆಗ್ಲಿ ನಾವು ಮಾಡುವಂತ ಒಂದು ಚಟುವಟಿಕೆಗಳೇ ಆಗ್ಲಿ ಹಳೇ ಸ್ವಭಾವ ಇದೆಯಲ್ಲ ಬ್ಯಾಬಿಲೋನ್ ಸ್ವಭಾವನ ಅದು ಸಂಪೂರ್ಣವಾಗಿ ತ್ಯಜಿಸ್ಬಿಡ್ಬೇಕು ಯಾವ ತರ ನಮ್ಮ ಕಾಂಟ್ಯಾಕ್ಟಲ್ಲೇ ಆಗಲಿ ನಮ್ಮ ಒಂದು ಫೆಲೋಶಿಪ್ಪಲ್ಲೇ ಆಗಲಿ ಏನೇ ಇದ್ರೂ ಕೂಡ ಅದನ್ನೆಲ್ಲನೂ ಕೂಡ ಪೊಲೀಸ್ ಸ್ಟಾಪ್ ಹಾಕಿದ್ರೇ ನಾವು ಖಂಡಿತವಾಗಲೂ ಆತ್ಮಿಕ ಸ್ವಭಾವದಲ್ಲಿ ಅಂದ್ರೆ ನೂತನ ಸ್ವಭಾವದಲ್ಲಿ ಬೆಳೆದು ಫಲಭರಿತವಾಗಿ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಒಂದೇ ಮರದಲ್ಲಿ ಹನ್ನೆರಡು ಫಲಗಳು ಕೊಡ್ತು ಅಂತ ಅನ್ಬಿಟ್ಟು ನಾವು ಪ್ರಕಟಣೆಯಲ್ಲಿ ನಾವು ನೋಡೋ ಪ್ರಕಾರನೇ ಆ ರೀತಿ ಒಳ್ಳೆ ಪ್ರಭಾವ ಭಾರೀತವಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಯೋಗ್ಯವಾದಂತ ಒಂದು ಕರ್ತವ್ಯನ ಇಲ್ಲಿ ಹೇಳ್ತಾ ಇದಾರೆ ಅದು ಸಾಲದು ಅಂತ ಪರಲೋಕದಲ್ಲಿರುವಂತ ನಮ್ಮ ತಂದೆಯ ದೇವರು ಕೂಡ ನಮ್ಮ ಒಂದು ಕಾನ್ಸ್ರೇಶನ್ ಅಂದ್ರೆ ನಮ್ಮ ಒಂದು ಒಡಂಬಡಿಕೆನ ಅವರು ಕೂಡ ಅಕ್ಸೆಪ್ಟ್ ಮಾಡಿರ್ಬೇಕಂತೆ ಆ ನೋಡಿ ಎಷ್ಟು ಪಾಯಿಂಟ್ಗಳಿದೆ ಇದನ್ನೆಲ್ಲಾನು ಕೂಡ ನಾವು ನಿರ್ಮಲವಾಗಿ ಒಂದೇ ಒಳ್ಳೆ ಮನಭರಿತವಾಗಿಯೂ ನಾವು ನಡ್ಕೊಂಡು ಹೋದ್ವಿ ಅಂತಂದರೆ ನಮ್ಮ ಒಂದು ಓಟ ಸಂಪೂರ್ಣವಾಗಿ ಜಯಶಾಲಿಯಾಗಿ ಇರೋದಕ್ಕೆ ಸಾಧ್ಯ ಈ ಒಂದು ಲೋಕನ ಜಯಿಸಿ ಆತ್ಮಿಕ ಅಂತ ಸ್ವಭಾವನ ಧರಿಸಿ ಅನ್ನೋ ಒಂದು ಲೋಕದಲ್ಲಿ ವಾಸಿಸೋದಕ್ಕೂ ಮತ್ತೆ ಅಲ್ಲೊಂದು ಆಡಳಿತ ನಡೆಸೋದಕ್ಕೂ ನಾವೆಲ್ಲರೂ ಕೂಡ ಅರ್ಹತರಾಗಿರ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ಯಜ್ಞಭರಿತವಾದ ಒಂದು ಪ್ರಯೋಜನ ಭರೀತವಾದಂತ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಇದೇ ನಮ್ಗೆ ಛಾಯೆ ಇದೇ ನಾವೆಲ್ಲರೂ ಕೂಡ ನಿಜ ಸ್ವರೂಪವಾಗಿ ತೋರಿಸ್ಬೇಕಾಗಿರೋ ಒಂದು ಸಂಗತಿ ಅಂತ ಅನ್ಬಿಟ್ಟು ನಮ್ಗೆಲ್ಲಾರ್ಗು ಕೂಡ ತಿಳಿಸ್ತಾ ಇದಾರೆ ಆತ್ಮೀಯ ಸಹೋದರ ಮತ್ತು ಸಹದರರೆ ನೋಡಿ ನಮ್ಗೆಲ್ಲಾರ್ಗು ಕೊಟ್ಟಿರುವಂತ ಒಂದು ಯಜ್ಞ ಏನದು ಯಜ್ಞ ಅಂತ ನಾವು ನೋಡ್ಬೇಕಾದ್ರೆ ನಮಗೆಲ್ಲಾರ್ಗು ಕೂಡ ಕೊಟ್ಟಿರುವಂತ ಒಂದು ಜವಾಬ್ದಾರಿನೇ ಏನಂತ ಅಂದ್ರೆ ಈ ಒಂದು ಲೋಕನ ಜಯಿಸೋದು ಈ ಒಂದು ಲೋಕನ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದಲ್ಲ ಜಯಿಸೋದು ಇದನ್ನ ಜಯಿಸಿ ದೇವ್ರಿಗೆ ಮೆಚ್ಚುಗೆಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡು ದೇವರೊಂದು ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ದೇವರ ಮಕ್ಕಳಾಗಿರುವಂತ ಒಂದು ಜ್ಞಾನವಾಗಿ ನಾವು ನಡ್ಕೊಳ್ಳೋಣ ಯಾಕೆಂದ್ರೆ ನಾವೆಲ್ಲರೂ ಕೂಡ ಆ ದಿಕ್ಕಿಲ್ ದೇವರ ಮಕ್ಕಳರು ರಾಜ್ಯ ವಂಶಸ್ಥರಿಗೆ ಯಾಜಕರಾಗುವಂತ ಶ್ರೇಷ್ಠವಾದಂತ ಒಂದು ಗುಣಗಳು ನಮ್ಮಲ್ಲಿ ಇರೋದ್ರಿಂದಾನೇ ದೇವ್ರು ನಮ್ನ ಅಂಗೀಕಾರ ಮಾಡಿದರೆ ಎಲ್ಲಾ ಮನಸ್ಥಿತಿಗಳನ್ನ ನಾವು ಅಂಗೀಕರಿಸ್ಕೊಂಡು ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ಈ ಒಂದು ಲೋಕನ ಜಯಿಸುವಂತವ್ ಆಗಿರೋಣ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಮುಂದೆ ಬರುವಂತಹ ದಿನದಲ್ಲಿ ಇನ್ನೂ ಹಲವಾರು ಸಂಗತಿಗಳನ್ನೆಲ್ಲಾನು ಕೂಡ ನಮ್ಗೆ ಹೇಳ್ತಾರೆ ನಮ್ಮ ಹೃದಯದ ಆಲೋಚನೆಗಳು ಮನಸ್ಥಿತಿಗಳು ಯಾವ ರೀತಿ ಇರಬೇಕು ಅನ್ನೋ ಒಂದು ಕರ್ಟಸಿ ಅಂದ್ರೆ ಏನಂದ್ರೆ ಕರುಣೆ ಭರಿತವಾಗಿರೋದು ಆಗಿರೋದು ಆ ಅಂದ್ರೆ ಮತ್ತೊಬ್ಬರಿಗೆ ಹಾನಿ ಮಾಡದೇ ಇರೋ ರೀತಿ ಹೇಗೆ ಅನ್ನೋದನ್ನೆಲ್ಲಾನು ಕೂಡ ಮುಂದೆ ಬರುವಂತ ಒಂದು ಆ ಪ್ಯಾರಗಳಲ್ಲೆಲ್ಲಾನು ನಮ್ಗೆ ಹೇಳ್ಕೊಡ್ತಾರೆ ಅದನ್ನ ಕಲ್ತ್ಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಪುನೇದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡುವಂತರಾಗಿರೋಣ ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ